ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಎಂದು ನಡೆಯದಂತ ಪ್ರಸಂಗವೊಂದಕ್ಕೆ ಸಾಕ್ಷಿಯಾಗಿದೆ. ಅದುವೇ ಪ್ರಪ್ರಥಮ ಬಾರಿಗೆ ಈ ಶೋನ ಸ್ಟಾರ್ ನಿರೂಪಕ ಸುದೀಪ್ ಅವರು ವಾರಾಂತ್ಯದ ಎಪಿಸೋಡ್ ಅನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಈ ಸೀಸನ್ ಸೇರಿದಂತೆ ಒಟ್ಟು 8 ಸೀಸನ್ ಗಳಿಂದಲೂ ಕೂಡ ಸುದೀಪ್ ಅವರು ಬಿಗ್ ಬಾಸ್ ಶೋ ಅನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಶೈಲಿಯಲ್ಲಿ ನಿರೂಪಣೆ ಮಾಡುವ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಬಿಗ್ ಬಾಸ್ ಮೂಲಕವೂ ಕೂಡ ಸಂಪಾದನೆ ಮಾಡಿದ್ದಾರೆ. ಎಷ್ಟೋ ಜನ ಸುದೀಪ್ ಅವರಿಗೋಸ್ಕರನೇ ಬಿಗ್ ಬಾಸ್ ಅನ್ನ ನೋಡ್ತಾರೆ, ಬಿಗ್ ಬಾಸ್ ಶೋ ಅನ್ನ ಫಾಲೋ ಕೂಡ ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಸುದೀಪ್ ಯಾವುದೇ ಎಪಿಸೋಡ್ ಅನ್ನ ಮಿಸ್ ಮಾಡಿಕೊಂಡಿಲ್ಲ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ ಗಳನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ವಾರಾಂತ್ಯದ ಶೂಟಿಂಗ್ ನಲ್ಲಿ ಭಾಗಿಯಾಗೋದಿಕ್ಕೆ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ರು, ಬಟ್ ವೈದ್ಯರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ, ನೀವು ಇನ್ನೂ ಒಂದಿಷ್ಟು ದಿನಗಳ ಕಾಲ ರೆಸ್ಟ್ ಅನ್ನ ಪಡಿಬೇಕು ಅಂತ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಸುದೀಪ್ ಶೂಟಿಂಗ್ ನಲ್ಲಿ ಭಾಗಿ ಆಗ್ತಾ ಇಲ್ಲ. ಸುದೀಪ್ ಅವರು ಶೂಟಿಂಗ್ ನಲ್ಲಿ ಭಾಗಿ ಆಗ್ತಾ ಇಲ್ಲ ಅಂತಿದ್ದ ಹಾಗೆ ಕಲರ್ಸ್ ಆಡಳಿತ ಮಂಡಳಿಗೆ ಅಥವಾ ಈ ಪ್ರೋಗ್ರಾಮ್ ನ ಪ್ರೊಡ್ಯೂಸರ್ಸ್ ಗೆ ಟೆನ್ಷನ್ ಜಾಸ್ತಿ ಆಯ್ತು. ಹಾಗಾದ್ರೆ ಆಲ್ಟರ್ನೇಟಿವ್ ಆಗಿ ನಾವು ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮೊದಲು ಅವರು ಯೋಚನೆ ಮಾಡಿದ್ದು, ಸುದೀಪ್ ಅವರ ಬದಲಾಗಿ ಬೇರೆ ಯಾವುದಾದ್ರೂ ಸೆಲೆಬ್ರಿಟೀಸ್ ಗಳನ್ನ ನಾವು ಕರ್ಕೊಂಡು ಬರಬೇಕು, ಯಾರಾದ್ರೂ ದೊಡ್ಡ ಸೆಲೆಬ್ರಿಟೀಸ್ ಗಳನ್ನ ಕರ್ಕೊಂಡು ಈ ವಾರದ ಶೋ ಅನ್ನ ನಿರೂಪಣೆ ಮಾಡಿಸ್ಬೇಕು ಅಂತ ಹೇಳಿ. ಆದ್ರೆ ಕೊನೆಯ ಮೂಮೆಂಟ್ ಆಗಿರುವಂತ ಕಾರಣಕ್ಕಾಗಿ ಯಾವುದೇ ಸೆಲೆಬ್ರಿಟೀಸ್ ಗಳನ್ನ ಕೂಡ ಕರೆಸೋದಿಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಯಾವುದೇ ನಿರೂಪಕರು ಕೂಡ ಈ ಬಾರಿ ಬಿಗ್ ಬಾಸ್ ವೇದಿಕೆಗೆ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲರ್ಸ್ ಮೂಲಗಳಿಂದಲೇ, ಕಲರ್ಸ್ ಕನ್ನಡ ವಾಹಿನಿಯ ಮೂಲಗಳಿಂದಲೇ ಬಹಳ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಹಾಗಾದ್ರೆ ಶನಿವಾರ ಮತ್ತೆ ಭಾನುವಾರ ಏನಿರುತ್ತೆ? ಶನಿವಾರ ಮತ್ತು ಭಾನುವಾರ ಪ್ರತಿ ದಿನದಂತೆ ಎಪಿಸೋಡ್ಗಳು ಪ್ರಸಾರ ಆಗುತ್ತೆ. ಆದರೆ ಇಲ್ಲೇ ಇರೋದು ಮೆಗಾ ಟ್ವಿಸ್ಟ್. ಶನಿವಾರ ಮತ್ತು ಭಾನುವಾರ ಅಂತ ಇದ್ದ ಹಾಗೆ ಬಹಳ ಇಂಟ್ರೆಸ್ಟ್ ಇಂದ ನೋಡುವಂತ ವಿಚಾರ ಅಂದ್ರೆ ಅದು ಎಲಿಮಿನೇಷನ್ ಪ್ರಕ್ರಿಯೆ. ಯಾರಾದ್ರೊಬ್ರು ವಾರದ ಕೊನೆಯಲ್ಲಿ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು, ಕಡಿಮೆ ಓಟನ್ನ ಪಡೆದುಕೊಂಡಂತವ್ರು. ಆದ್ರೆ ಈ ಬಾರಿ ಮನೆಯಿಂದ ಯಾರು ಕೂಡ ಹೋಗ್ತಾ ಇಲ್ಲ. ಅಂದ್ರೆ ಈ ಬಾರಿ ಮನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದ ಹಾಗೆ ಈ ಪ್ರೋಗ್ರಾಮ್ ನ ಪ್ರೊಡ್ಯೂಸರ್ಸ್ ಹಾಗೆ ಕಲರ್ಸ್ ಕನ್ನಡದ ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ. ನಾವು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಮಾಡಬೇಕಾ ಬೇಡವಾ, ಎಲಿಮಿನೇಷನ್ ಪ್ರಕ್ರಿಯೆನ ಡಿಫ್ರೆಂಟ್ ಆಗಿ ಏನಾದರೂ ಮಾಡಬೇಕಾ ಅಂತ ಹೇಳಿ. ಆದರೆ ಸುದೀಪ್ ಅವರು ಇಲ್ಲದೆ ಎಲಿಮಿನೇಷನ್ ಪ್ರಕ್ರಿಯೆ ಮಾಡೋದು ಸರಿಯಾಗೋದಿಲ್ಲ ಅಂಥೇಳಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಗೆ ಬ್ರೇಕ್ ಹಾಕಲಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುದೀಪ್ ಅವರು ಶನಿವಾರ ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಅಂದರೆ ವಾರ ಪೂರ್ತಿ ಏನಾಯಿತು ಅಂತ ಹೇಳಿ ಸ್ಪರ್ಧಿಗಳ ಜೊತೆಗೆ ಮಾತನಾಡ್ತಾ ಇದ್ರು. ಆದರೆ ಎಪಿಸೋಡ್ ಎಂಡ್ನಲ್ಲಿ ಎಲಿಮಿನೇಟ್ ಆಗಿರ್ತಿದ್ರಲ್ಲ ಒಂದಷ್ಟು ಜನ, ಅದರಲ್ಲಿ ಒಂದಿಬ್ಬರನ್ನ ಸೇವ್ ಮಾಡ್ತಾ ಇದ್ರು. ಭಾನುವಾರ ಸಂಡೇ ವಿತ್ ಸುದೀಪ ಎನ್ನುವಂಥ ಕಾರ್ಯಕ್ರಮ ಪ್ರಸಾರವಾಗ್ತಿತ್ತು, ಅದರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾ ಇದ್ರು. ಆದರೆ ಈ ವಾರ ಸುದೀಪ್ ಇಲ್ಲದಂತ ಕಾರಣಕ್ಕಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ. ಹೀಗಾಗಿ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಇದು ಗುಡ್ ನ್ಯೂಸ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ವಾರದ ಎಂಡ್ ಅಂದ್ರೆ ಒಂದು ರೀತಿಯಲ್ಲಿ ಟೆನ್ಷನ್ ಶುರುವಾಗಿರುತ್ತೆ. ನಾವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀವೇನೋ ಅಂತೇಳಿ. ಕಾರಣ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಟ್ರೋಫಿಯನ್ನ ಗೆಲ್ಲಲೇಬೇಕು ಅಂತ ಒಂದು ಹಠವನ್ನ ಇಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಆಡ್ತಾ ಇರ್ತಾರೆ. ಎಲಿಮಿನೇಟ್ ಆದ್ರೆ ಸಹಜವಾಗಿ ಅವರೆಲ್ಲರೂ ಕೂಡ ಬೇಸರ ಆಗುತ್ತೆ, ನೋವು ಕೂಡ ಆಗುತ್ತೆ. ಅಟ್ಲೀಸ್ಟ್ ನಾವು ಟಾಪ್ ಫೈನಲ್ ಆದರೂ ಕಾಣಿಸ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಆದರೆ ಎಲಿಮಿನೇಟ್ ಆದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಬೇಸರ ಆಗುತ್ತೆ. ಆದರೆ ಈ ವಾರ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆಯೂ ಕೂಡ ನಡೀತಾ ಇಲ್ಲ ಎನ್ನುವಂಥ ಸ್ಪಷ್ಟನೆ ಸಿಕ್ಕಿದೆ. ಹಾಗಾದರೆ ಮುಂದಿನ ವಾರ ಏನಿರುತ್ತೆ? ಹೆಚ್ಚು ಕಡಿಮೆ ಮುಂದಿನ ವಾರ ಇಬ್ಬರನ್ನ ಎಲಿಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ಅಥವಾ ವಾರದ ಮಧ್ಯಭಾಗದಲ್ಲೇ ಮನೆಯಿಂದ ಯಾರನ್ನೊಬ್ಬರನ್ನ ಕಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೂಡ ಒಂದಷ್ಟು ಸೀಸನ್ಗಳಲ್ಲಿ ಇಂಥ ಕೆಲಸವನ್ನು ಮಾಡಲಾಗಿತ್ತು. ವಾರದ ಮಧ್ಯಭಾಗದಲ್ಲೇ ಸ್ಪರ್ಧಿಯೊಬ್ಬರನ್ನ ಹೊರಗಡೆ ಕಳಿಸಿದಂಥ ಪ್ರಸಂಗವನ್ನು ಕೂಡ ನಾವು ನೋಡಿದ್ದೇವೆ. ಈ ಮುಂದಿನ ವಾರವೂ ಕೂಡ ಅಂಥದ್ದೊಂದು ಪ್ರಸಂಗ ನಡೆದ್ರೂ ಕೂಡ ನಡೀಬಹುದು. ಆದರೆ ಈ ಬಾರಿ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಅದೃಷ್ಟ ಕೊಲಾಯಿಸಿದ್ದು ಯಾರಿಗೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಇಲ್ಲಿ ದೊಡ್ಡ ಮಟ್ಟಿಗೆ ಅದೃಷ್ಟ ಕುಲಾಯಿಸಿದ್ದು ಶಮಂತ್ ಗೌಡ ಅಥವಾ ಬ್ರೋ ಗೌಡಗೆ. ಹೌದು, ಶಮಂತ್ ವಾರದ ಆರಂಭದಲ್ಲಿ ಅಂದ್ರೆ ಬಿಗ್ ಬಾಸ್ ಆರಂಭ ಆಗ್ತಾ ಇದ್ದ ಹಾಗೆ ಕ್ಯಾಪ್ಟನ್ ಆಗ್ತಾರೆ ಎರಡೆರಡು ವಾರಗಳ ಕಾಲ. ಹೀಗಾಗಿ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗ್ತಾರೆ. ತದನಂತರವೂ ಕೂಡ ಪದೇ ಪದೇ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ರೂ ಕೂಡ ಅವರು ಹೆಚ್ಚು ಕಡಿಮೆ ಎಲಿಮಿನೇಟ್ ಹಂತದವರೆಗೂ ಬಂದರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಸೇವ್ ಆಗ್ತಾ ಇದ್ರು. ಅದರಲ್ಲೂ ಕೂಡ ಲಾಸ್ಟ್ ವಾರದಂತೂ ಯಾರಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಶಮಂತ್ ಕೂಡ ಎಲಿಮಿನೇಟ್ ಕೂಡ ಆಗಿದ್ರು, ಆದರೆ ಮನೆಯಿಂದ ಹೊರಗಡೆ ಹೋಗಿಲ್ಲ, ಅವ್ರ ಬದಲಾಗಿ ವೈಜಯಂತಿ ಅಡಿಗ ಹೋಗ್ತಾರೆ. ಹೀಗಾಗಿ ಶಮಂತ್ ಕೂಡ ಸೇವ್ ಆಗಿದ್ರು. ಇದೇ ವಿಚಾರ ಸಂಬಂಧಪಟ್ಟಾಗ ಮನೆಯಲ್ಲೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ರು, ಶಮಂತ್ ಕೂಡ ಎಂಥ ಲಕ್ಕಿ ಅಂತ ಹೇಳಿ. ಆದರೆ ಆ ವಾರವೇ ಸುದೀಪ್ ಅವರು ಶಮಂತ್ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು. ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಶಮಂತ್ ಅವರು ಈ ವಾರ ಹೋಗುವಂಥ ಚಾನ್ಸಸ್
ಬಹಳ ದಟ್ಟವಾಗಿದೆ ಎನ್ನುವಂತ ಚರ್ಚೆಯು ಕೂಡ ನಡೆಯತಾ ಇತ್ತು ಅದರಲ್ಲೂ ಕೂಡ ನಾಮಿನೇಟ್ ಆದಂತವರೆಲ್ಲರೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ಶಮಂತ್ ಈ ಕಾರಣಕ್ಕಾಗಿ ಅವರ ಎದುರು ಪೈಪೋಟಿನ ಎದುರಿಸಲಾಗದೆ ಈ ವಾರ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ಎಲ್ಲರೂ ಕೂಡ ಲೆಕ್ಕಾಚಾರವನ್ನ ಹಾಕೊಳ್ತಾ ಇದ್ದರು ಆದರೆ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲದೇ ಇರುವಂತ ಕಾರಣಕ್ಕಾಗಿ ಶಮಂತ್ ಈ ವಾರವೂ ಕೂಡ ಸೇವ್ ಆಗ್ತಾ ಇದ್ದಾರೆ ಆದರೆ ವಾರದ ಮಧ್ಯಭಾಗದಲ್ಲೇ ಯಾರಾದರೂ ಒಬ್ಬರು ಕಳಿಸೋ ಚಾನ್ಸಸ್ ಇದ್ದರೆ ಅದರಲ್ಲಿ ಶಮಂತೆ ಹೋಗ್ಬೋದು ಅಥವಾ ಬೇರೆ ಯಾರಾದರೂ ಹೋಗುವಂಥ ಚಾನ್ಸಸ್ಗಳು ಕೂಡ ಇದೆ ಹಾಗೆ ಶಮಂತ್ ಇಲ್ಲ ಅಂದರೆ ವಿಶ್ವನಾಥ್ ಹೋಗುವಂಥ ಚಾನ್ಸಸ್ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿತ್ತು ಕಾರಣ ವಿಶ್ವನಾಥ್ ಈ ವಾರವೂ ಕೂಡ ಸಿಕ್ಕಾಪಟ್ಟೆ ಡಲ್ ಆಗಿದ್ದರು ಹಾಗೆ ಅವರನ್ನ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕೊಟ್ಟಂಥ ಕಾರಣವೂ ಕೂಡ ಇದೆ ವಿಶ್ವನಾಥ್ ಹೆಚ್ಚಾಗಿ ಆಕ್ಟಿವ್ ಆಗಿಲ್ಲ ಅಂತೇಳಿ ಹೀಗಾಗಿ ಶಮಂತ್ ಅಥವಾ ವಿಶ್ವನಾಥ್ ಹೋಗ್ಬೋದು ಅಂತ ಚರ್ಚೆ ನಡೀತಾ ಇತ್ತು ಇದೀಗ ಅವರಿಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಅದೃಷ್ಟ ಕುಲಾಯಿಸಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಆಗ ಯಾರ್ಯಾರು ಹೋಗ್ತಾರೆ ಎನ್ನುವಂಥ ಕುತೂಹಲವು ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಈ ವಾರ ಒಟ್ಟು 8 ಮಂದಿ ನಾಮಿನೇಟ್ ಆಗಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಮುಖವಾಗಿ ಅರವಿಂದ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಸಾಧಾರಣವಾಗಿ ಸೇವ್ ಆಗುವಂಥ ಸಂದರ್ಭದಲ್ಲೂ ಕೂಡ ನಂಬರ್ 1 ಆಗಿ ಸೇವ್ ಆಗ್ತಾರೆ ಅವರು ಹೋಗುವಂಥ ಚಾನ್ಸಸ್ ಕಡಿಮೆ ಇತ್ತು ಮಂಜು ಪಾವಗಡ ಮನೆಯ ಬೆಸ್ಟ್ ಎಂಟರ್ಟೈನರ್ ಸೊ ಮಂಜು ಪಾವಗಡ ಕೂಡ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ಕಡಿಮೆ ಇನ್ನು ರಾಜೀವ್ ಇದ್ರು ಅವರು ಕೂಡ ಹೋಗ್ತಾ ಇರಲಿಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿತ್ತು ಬಟ್ ಬಿಗ್ ಬಾಸ್ ಹೇಳೋದಿಕ್ಕಾಗೋದಿಲ್ಲ ಯಾವ ಟೈಮ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು ಇನ್ನು ದಿವ್ಯಾ ಸುರೇಶ್ ದಿವ್ಯಾ ಉರುಡುಗ ಚಕ್ರವರ್ತಿ ಚಂದ್ರಚೂಡ್ ಇವರೆಲ್ಲರೂ ಕೂಡ ಹೋಗುವಂಥ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು ಆದರೆ ವಿಶ್ವನಾಥ್ ಮತ್ತು ಶಮಂತ್ ಅವರಿಬ್ಬರು ಕೂಡ ನಾಮಿನೇಟ್ ಆಗಿದ್ದರು ಅವರಿಬ್ಬರಲ್ಲಿ ಒಬ್ಬರು ಹೋಗಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇವರಿಬ್ಬರು ಕೂಡ ಬಚಾವ್ ಆಗಿದ್ದಾರೆ ಹಾಗಾದರೆ ವಾರಾಂತ್ಯದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ನ ಕ್ರಿಯೇಟಿವ್ ಟೀಮ್ ಒಂದಷ್ಟು ಐಡಿಯಾಸ್ಗಳನ್ನು ಈಗಾಗಲೇ ರೂಪಿಸಿದೆಯಂತೆ ಪ್ರಮುಖವಾಗಿ ಈ ಕಳೆದ ಸೀಸನ್ಗಳಲ್ಲಿ ಭಾಗಿಯಾಗಿದ್ದಂಥ ಸ್ಟಾರ್ ಸ್ಪರ್ಧಿಗಳು ಅಥವಾ ವಿನ್ನರ್ಸ್ಗಳನ್ನು ಕರೆಸಿ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಅಂದರೆ ಮನೆಯ ಸ್ಪರ್ಧಿಗಳ ಜೊತೆಗೆ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥವರು ಮಾತನಾಡೋದಾಗಿರ್ಬೋದು ಈ ರೀತಿಯಾಗಿ ಅಥವಾ ಬೇರೆ ಏನಾದರೂ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾದರೆ ಏನಿರುತ್ತೆ ಶನಿವಾರ ಮತ್ತು ಭಾನುವಾರ ಅನ್ನೋದನ್ನು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುವವರೆಗೂ ಕೂಡ ಕಾದು ನೋಡಬೇಕಾಗಿದೆ ಯಾಕಂದ್ರೆ ತುಂಬ ಗುಟ್ಟನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಯಾವುದೇ ಸೀಕ್ರೆಟನ್ನು ಬಿಟ್ಕೊಡಬಾರ್ದು ತುಂಬ ಕುತೂಹಲದಿಂದ ಜನರ ಮುಂದೆ ಈ ವಾರಾಂತ್ಯದ ಎಪಿಸೋಡನ್ನು ಇಡಬೇಕು ಅಂತೇಳಿ ಕಾರಣ ಸುದೀಪ್ ಅವರು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಆಲ್ಟರ್ನೇಟಿವ್ ಆಗಿ ಏನಾದರೂ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಒಟ್ಟಾರಾಗಿ ಸುದೀಪ್ ಅವರನ್ನಂತೂ ಈ ವಾರಾಂತ್ಯ ಸಾಕಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ದಾರೆ ವಾರಪೂರ್ತಿ ಬಿಗ್ ಬಾಸ್ ನೋಡದೇ ಇರುವವರು ಕೂಡ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ರು ಒಂದೇ ಒಂದು ಕಾರಣ ಏನಪ್ಪ ಅಂದರೆ ಸುದೀಪ್ ಅವರು ಬರ್ತಾರೆ ಅಂತ ಹೇಳಿ ಮನೆಗೂ ಕೂಡ ಸುದೀಪ್ ಅವರು ಈ ಮೂಲಕ ರೀಚ್ ಆಗಿದ್ರು